हुब्बळ्ळिया ईदगा मैदानदल्लि गणेशोत्सवद संभ्रम कळेगट्टिदे। इन्नोंदु कडे चामराजपेटेय मैदानदल्लि संभ्रम इल्ल। चामराजपेटे मैदानदल्लि सेक्युरिटी फुल टाइट आगिदे। यथास्थितिगे निर्देशनवन्न नीडिदे सुप्रीम कोर्ट। चामराजपेटे मैदानदल्लि सेक्युरिटी फुल टाइट आगिदे। यथास्थितिगे निर्देशनवन्न नीडिदे सुप्रीम कोर्ट। सुप्रीम आदेश बळिक मैदानक्के बिगि बंदोबस्त नीडलागिदे। निन्ने तडरात्रि पोलीस कमिशनर प्रताप रेड्डी भेटी कोट्टिद्दारे। मैदान बळि 1800 पोलीसरिंद बंदोबस्त माडलागिदे। इंदु परिस्थितियन्न नोडिकोंडु बंदोबस्त तग्गिसुवंत साध्यतेगळिदे। पश्चिम विभाग डिसिपिगे कमिशनर प्रताप रेड्डी ई कुरितंते सूचनेयन्न कोट्टिद्दारे। चामराजपेटेय मैदानदल्लू कूड गणेशोत्सव आचरणेगे अवकाशवन्न माड्कोडबेकु अंत हेळि हिंदूपर संघटनेगळु मनवियन्न सल्लिसित्तु। आदरे ईग सुप्रीम कोर्ट आदेश होरबिद्दिदे। सद्य सुप्रीम कोर्ट यथास्थितियन्न कापाडुवंते सूचनेयन्न कोट्टिदे। ಒಂದು ಕಡೆ ಹುಬ್ಬಳ್ಳಿಯಲ್ಲಿ ಸಂಭ್ರಮ ಕಳೆಗಟ್ಟಿದೆ, ಇನ್ನೊಂದು ಕಡೆ ಚಾಮರಾಜಪೇಟೆಯ ಮೈದಾನದಲ್ಲಿ ಸಂಭ್ರಮ ಇಲ್ಲ. ಅಂದ್ರೆ 3 ದಿನಕ್ಕೆ ಬೇಕಾದಂತಹ ಗಣೇಶೋತ್ಸವ ವ್ಯವಸ್ಥೆಗಳೆಲ್ಲವೂ ಕೂಡ ನಡೆದಿತ್ತು. ಆದ್ರೆ ಸುಪ್ರೀಂ ಕೋರ್ಟ್ ಯಥಾಸ್ಥಿತಿಯನ್ನ ಕಾಪಾಡಿಕೊಳ್ಳಬೇಕು ಅಂತ ಹೇಳಿರುವಂತ ಕಾರಣಕ್ಕಾಗಿ ಸದ್ಯ ಯಾವುದೇ ರೀತಿ ಉತ್ಸವಕ್ಕೆ ಅಲ್ಲಿ ಅವಕಾಶ ಇಲ್ಲ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನೀಡುತ್ತಾರೆ ನಮ್ಮ ಪ್ರತಿನಿಧಿ ದತ್ತರಾಜ್. ನೇರ ಸಂಪರ್ಕದಲ್ಲಿ ನಮ್ಮನ್ನ ಜಾಯಿನ್ ಆಗ್ತಾ ಇದ್ದಾರೆ ಚಾಮರಾಜಪೇಟೆಯ ಮೈದಾನದಿಂದ. ದತ್ತರಾಜ್, ಸದ್ಯ ಚಾಮರಾಜಪೇಟೆ ಮೈದಾನದಲ್ಲಿ ಯಾವ ರೀತಿಯ ಪರಿಸ್ಥಿತಿ ಕಂಡು ಬರ್ತಾ ಇದೆ? ಮಧು, ಈಗ ಏನಂತಂದ್ರೆ ಈ ಏನು ಮಧ್ಯಂತರ ಆದೇಶ, ಏನು ಮಧ್ಯಂತರ ತೀರ್ಪು ಏನಿದೆ ಸುಪ್ರೀಂ ಕೋರ್ಟ್ನ, ಆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಯಥಾಸ್ಥಿತಿಯನ್ನ ಕಾಪಾಡುವಂತೆ ಸುಪ್ರೀಂ ಮಧ್ಯಂತರ ತೀರ್ಪನ್ನ ನೀಡಿದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇಷ್ಟು ದಿವಸ ಗಣೇಶೋತ್ಸವ ಬೆಳಿಗ್ಗೆ 10 ಗಂಟೆಯಿಂದ 6 ಗಂಟೆವರೆಗೂ ಕೂಡ ನಡೆಯುತ್ತೆ ಅನ್ನೋ ಒಂದು ಆಸೆಯಲ್ಲಿದ್ದಂತ ವ್ಯಕ್ತಿಗಳಿಗೆ ನಿರಾಸೆಯಾಗಿದೆ ಅಂತ ಹೇಳಬಹುದು. ಸುಪ್ರೀಂ ಕೋರ್ಟ್ ಆದೇಶದ ನಂತರದಲ್ಲಿ ಇಲ್ಲಿ ಗಣೇಶೋತ್ಸವ ನಡೆಯತಾ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಯಿತು. ಅದಕ್ಕೋಸ್ಕರ ಈಗ ಈ ಒಂದು ಭಾಗದಲ್ಲಿ ಬಂದೋಬಸ್ತನ್ನ ನಿಯೋಜಿಸುವಂತ ಕೆಲಸವನ್ನು ಪ್ರತಾಪ್ ರೆಡ್ಡಿ ಅವರ ಅಂದ್ರೆ ಪೊಲೀಸ್ ಆಯುಕ್ತರು ಕೂಡ ನಿಯೋಜಿಸಿದ್ದಾರೆ. 1800 ಪೊಲೀಸ್ ಸಿಬ್ಬಂದಿಗಳು ಇಬ್ಬರು ಡಿಸಿಪಿಗಳ ನೇತೃತ್ವದಲ್ಲಿ ಈ ಒಂದು ಏನು ನೇರವಾಗಿ ಬಂದೋಬಸ್ತನ್ನ ನಿಯೋಜಿಸುವಂತ ಕೆಲಸವನ್ನ ಮಾಡಲಾಗಿದೆ. ನೋಡ್ತಾ ಇರಬಹುದು ಬೆಂಗಳೂರು ಸಿಟಿಯ ಈ ಒಂದು ಚಾಮರಾಜಪೇಟೆನೇ ಚಾಮರಾಜಪೇಟೆ ಭಾಗದಲ್ಲಿ ಬಂದೋಬಸ್ತನ್ನ ಈಗ ಮಾಡಲಾಗ್ತಾ ಇದೆ. ಇವತ್ತು ಸಂಜೆವರೆಗೂ ಕೂಡ ಬಂದೋಬಸ್ತ ಮುಂದುವರಿಯಲಿದೆ. ಅದಾದ ಬಳಿಕ ಹಂತ ಹಂತವಾಗಿ ಬಂದೋಬಸ್ತ್ಗಳನ್ನು ಕಡಿಮೆ ಮಾಡುವಂತದ್ದು ಅಂದ್ರೆ ಸಿಬ್ಬಂದಿಗಳನ್ನ ಕಡಿಮೆ ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತಾರೆ. ಒಟ್ಟಿನಲ್ಲಿ ಹೇಳೋದಾದ್ರೆ ಈ ಒಂದು ಏನು ಹುಬ್ಬಳ್ಳಿಯ ಒಂದು ಈದ್ಗಾ ಮೈದಾನ ಇದೆ, ಅಲ್ಲಿ ಸಂಭ್ರಮಾಚರಣೆ ಒಂದು ಕಡೆ ಆದ್ರೆ ಇಲ್ಲಿ ಈಗ ಸಂಭ್ರಮಾಚರಣೆ ಇಲ್ಲದೆ ಯಾರೂ ಇಲ್ಲದೆ ಇಲ್ಲಿ ಬರೀ ಬಂದೋಬಸ್ತ್ ಮಾತ್ರ ನಿಯೋಜಿಸಲಾಗಿದೆ. ಒಟ್ಟಿನಲ್ಲಿ ಹುಬ್ಬಳ್ಳಿಯಲ್ಲಿ ಒಂದು ಕಳೆ ಕಟ್ಟಿದೆ ಅಂತ ಹೇಳಬಹುದು ಆ ಒಂದು ಭಾಗದಲ್ಲಿ. ಆದ್ರೆ ಈ ಒಂದು ಭಾಗದಲ್ಲಿ ಅಂದ್ರೆ ಚಾಮರಾಜಪೇಟೆಯ ಈದ್ಗಾ ಮೈದಾನದಲ್ಲಿ ಕೇವಲ ಬಂದೋಬಸ್ತ್ಗಳನ್ನು ಯಾವುದೇ ಒಬ್ಬ ವ್ಯಕ್ತಿಯು ಕಾನೂನು ಸುವ್ಯವಸ್ಥೆ ಒಂದು ಹದಗೆಡಬಾರದು ಅನ್ನೋ ಕಾರಣಕ್ಕೋಸ್ಕರ ಈಗ ಓವರ್ಆಲ್ ಆಗಿ ಒಂದು 1800 ಏನು ಸಿಬ್ಬಂದಿಗಳನ್ನು ಪೊಲೀಸ್ ಸಿಬ್ಬಂದಿಗಳನ್ನು ನಿಯೋಜಿಸುವಂತಹ ಕೆಲಸಗಳಾಗಿದೆ. ಒಟ್ಟಿನಲ್ಲಿ ಇವತ್ತು ಸಂಜೆವರೆಗೂ ಕೂಡ ಒಂದು 5 ರಿಂದ 6 ಗಂಟೆವರೆಗೂ ಕೂಡ ಸಿಬ್ಬಂದಿಗಳಿರ್ತಾರೆ. RAF ಇದೆ, ಸ್ವಾಟ್ ಇದೆ, ಅದೇ ರೀತಿಯಾಗಿ CAR, KSRP ಮತ್ತೆ ಲೋಕಲ್ ಪೊಲೀಸರು, ಬೆಂಗಳೂರು ಸಿಟಿಯ ಪೊಲೀಸರು ಕೂಡ ಸಿವಿಲ್ ಪೊಲೀಸ್ನವರು ಏನಿರ್ತಾರೆ ಇಲ್ಲಿ ಬಂದೋಬಸ್ತ್ಗೆ ಇರ್ತಾರೆ. ಅದೇ ರೀತಿಯಾಗಿ ಫುಲ್ ಓವರ್ಆಲ್ ಯಾವ್ಯಾವ ಭಾಗದಲ್ಲಿ ಓಡಾಡಬೇಕು ಅಥವಾ ಏನು ಏನಾದರೂ ಅಹಿತಕರ ಘಟನೆಗಳು ನಡೆಯದಂತೆ ಏನು ಹೊಯ್ಸಳ ವಾಹನಗಳು ಎಲ್ಲ ಕಡೆನೂ ಕೂಡ ಓಡಾಡ್ತಾ ಇದೆ ಅನ್ನೋದು ಈಗ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಓಕೆ ದತ್ತರಾಜ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.